ಇದೊಳ್ಳೆ ಬ್ರ್ಯಾಂಡ್ ನೇಮ್. ಇವ್ರಿಗೆ ಹುಚ್ಚು ಅನ್ಸುತ್ತೆ. ಸರಿ ಸರಿ, ಹೋಗು, ಶೂಟ್ ಮಾಡು. ಆಯ್ತು, ಓಕೆ ಸರ್. ಬಾಸ್ನ ಡ್ರೈವರ್ ಬಂದು ಅಲ್ಲಿ ಕಾಯ್ತಾ ಇದ್ದಾನೆ. ಆಮೇಲೆ ಮಾತಾಡ್ತೀನ. ಸರಿ ಸರ್. ಬಾಸ್ ಒಂದ್ ನಿಮಿಷ, ಸಜ್ಜು ಬರ್ತಿದ್ದಾನೆ. ನೀನ್ ಹೇಳದಿನ ಹಂಗೆ ಹೋಗಿ ಹೇಳಿದೀನಿ. ಪ್ರತಾಪ್ ಅವರು ನಿಮ್ ಬಾಸ್ ಜೊತೆ ಆಮೇಲೆ ಮಾತಾಡ್ತಾರಂತೆ, ನೀವ್ ಈಗ ಇಲ್ಲಿಂದ ಹೋಗ್ಬೋದು. ಅವ್ರ ಹತ್ರ ಮಾತಾಡ್ಬೇಕು ಅಂತ ತಾನೇ ನಾನು ಲೊಕೇಶನ್ ಬಂದಿದ್ದು. ಆಮೇಲೆ ಮಾತಾಡ್ತೀನಿ ಅಂದ್ರೆ ಹೆಂಗಿದ್ದು? ನಾನೇ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡ್ತೀನಿ ಇರು. ಹಾ ಸರ್, ಏನ್ ನಮ್ ಬಾಸ್ ಫೋನ್ ಮಾಡ್ತಿದ್ರೆ ಫೋನೇ ಎತ್ತಾ ಇಲ್ವಂತೆ? ಐದಾರು ದಿನದಿಂದ ನೀವು ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ. ನಿಮ್ ಬಾಸ್ ಜೊತೆ ಏನಂತ ಮಾತಾಡ್ಬೇಕು ಅಂತ ನಾವಿಬ್ರು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಅದೇನು ಅಂತ ಡಿಸೈಡ್ ಆದ್ಮೇಲೆ ಫೋನ್ ಎತ್ತುತ್ತೀನಿ. ನಾನು ಮಾತಾಡ್ಕೋತೀನಿ, ನೀನು ಹೋಗು. ನಾನೇನು ಹೋಗಿ ಹೇಳ್ತೀನಿ, ಆದ್ರೆ ನಮ್ಮ ಬಾಸೆ ಸ್ಟ್ರೈಟ್ ಆಗಿ ಬಂದ್ರೆ ನಿಮ್ಗೆ ಸಮಸ್ಯೆ. ಸಿನಿಮಾನ ಶೂಟಿಂಗ್ನ ತುಂಬಾನೇ ಇಷ್ಟಪಡೋ ಅಂತ ವ್ಯಕ್ತಿ ಅವರು. ನಿಮ್ಮಂತವ್ರೇನಾದ್ರೂ ತಕರಾರು ಮಾಡಿದ್ರೆ ನಿಮ್ಗೆ ಫೈನಾನ್ಸಿಯರ್ಗೆ ಜಗಳ ಆಗೋದು ಗ್ಯಾರಂಟಿ. ನಿಮ್ ಇಷ್ಟ ನೋಡಿ. ಹೆದರಿಸ್ತಿದ್ಯಾ? ಅವನು ಯಾರು ಅಂತ ಗೊತ್ತಾ ನಿನ್ಗೆ? ಮಾಫಿಯಾ ಶಶಿ. ಸಿನಿಮಾದಲ್ಲಿ ಫೈಟ್ ಮಾಸ್ಟರ್ ಮಾತ್ರ ಅಲ್ಲ, ಅವಶ್ಯಕತೆ ಅಂತ ಏನಾದ್ರೂ ಬಂದ್ರೆ ಕೈ ಕಾಲು ಮುರಿತಾನೆ. ನಾನು ನೋಡ್ಕೊಂತೀನಿ, ಹೋಗ. ಅದಕ್ಕೆ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಮರ್ಯಾದೆಗೆ ಹೊರಟ್ಬಿಡು ಅಂತ ಹೇಳಿದ್ದು. ಹೀರೋ ಇಂಟ್ರೊಡಕ್ಷನ್ ಸೀನ್ ಮಾಡ್ತಾ ಇದಾರೆ, ತುಂಬಾ ಟೆನ್ಷನ್ ಅಲ್ಲಿ ಇದಾರೆ, ಮಧ್ಯದಲ್ಲಿ ನಿನ್ ಸಮಸ್ಯೆ. ಬಾಸು ಲೈನ್ ಅಲ್ಲೇ ಇದಾರೆ, ಎಲ್ಲಾನು ಕೇಳಿಸ್ಕೊತಿದಾರೆ. ಇವಾಗ ಏನಂದೆ? ಹೀರೋ ಇಂಟ್ರೊಡಕ್ಷನ್ ಅಂದೆ ಅಲ್ವಾ? ಹೀರೋ ಇಂಟ್ರೊಡಕ್ಷನ್ ಅಲ್ಲ, ವಿಲನ್ ಇಂಟ್ರೊಡಕ್ಷನ್. ಗಣಪತಿ ಸೂಪರ್ ಹಿಟ್ ಸಿನಿಮಾಗಳು ಮಾಡಿರುವಂತ ನಂಬರ್ ಒನ್ ಪ್ರೊಡ್ಯೂಸರ್ ಅವರು, ಅವ್ರ ಜೊತೆ ಜಗಳ ಆಡಿದ್ರೆ ಚೆನ್ನಾಗಿರಲ್ಲ ನಿಮ್ ಬಾಸ್? ಅಯ್ಯೋ ಸಾಜಿ ಅಣ್ಣ, ಈ ನಂಬರ್ ಒನ್ ನಂಬರ್ ಟೂ ಅನ್ನೋದು ಮಕ್ಕಳ ಆಟ ಇದ್ದಂಗೆ. ಹೀಸ್ ದ ಓನ್ಲಿ ಒನ್, ದ ಮೆಗಾ ಒನ್. ನಾನ್ ತುಂಬಾ ಒದ್ದಾಡಿ ಈ ಲೊಕೇಶನ್ ಇಟ್ಕೊಂಡು ಇವತ್ತೇ ಶೂಟಿಂಗ್ ಹಾಕೊಂಡಿದ್ದೀನಿ. ಮತ್ತೆ ಸಿಗಲ್ಲ ಕಣ ಗಣಪತಿ. ರೆಡಿ, ಲೆಟ್ಸ್ ಗೋ ಫಾರ್ ರಿಹರ್ಸಲ್. ಯಾರ ಮುಖ ನೋಡಿದ್ನೋ? ಈ ಕಡೆ ಬೇಡ, ಹಿಂಗೋದ್ರೆ ಲ್ಯಾಕ್ ಆಗ್ಬಿಡ್ತೀನಿ, ಹಿಂಗೋ ಬಿಡೋಣ.